ನಮಸ್ಕಾರ. ರಾಜನ ಆಡಳಿತ ಹಾಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಇದರಲ್ಲಿ ಬಹಳಷ್ಟು ವ್ಯತ್ಯಾಸಗಳುಂಟು, ಡಿಫ್ರೆನ್ಸಸ್ ಉಂಟು. ರಾಜನ ಆಡಳಿತದಲ್ಲಿ ಆಡಳಿತ ಹೇಗಿರ್ತದೆ ಅಂತ ಹೇಳಿದರೆ, ಎಲ್ಲ ಡಿಸಿಷನ್ಸನ್ನು ಅಥವಾ ಎಲ್ಲ ನಿರ್ಧಾರವನ್ನು ರಾಜನೇ ತೆಗೆದುಕೊಳ್ತಾನೆ. ಹಬ್ಬ ಅಂತ ಹೇಳಿದರೆ ಆತನ ಮಂತ್ರಿ ಅಥವಾ ಮನೆಯವರ ಬಳಿ ಕೇಳಿ ಆ ಆಧಾರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಆ ಆಧಾರದಲ್ಲಿ ಆಡಳಿತವನ್ನು ನಡೆಸುವಂಥದ್ದು, ಇದು ರಾಜನ ಆಡಳಿತ. ಅದರಲ್ಲಿ ಯಾವುದೇ ಪ್ರಜೆಗಳ ಒಪಿನಿಯನ್ ಅಥವಾ ಅಭಿಪ್ರಾಯಕ್ಕೆ ಯಾವುದೇ ಆಸ್ಪತ್ರೆ ಇರುವುದಿಲ್ಲ. ಆದರೆ ಪ್ರಜಾಪ್ರಭುತ್ವ ಹೇಗೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕ ಅವರ ಆಶಯ ಅಭಿಪ್ರಾಯಗಳನ್ನೆಲ್ಲ ಸೇರಿಸಿಕೊಂಡು ಅದರ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಂಡು ಆ ನಿರ್ಧಾರಗಳ ಆಧಾರದಲ್ಲಿ ಒಂದು ಆಡಳಿತ ನಡೆಸುವಂಥ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಥವಾ ಡೆಮೊಕ್ರಾಟಿಕ್ ಸಿಸ್ಟಮ್ ಅದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಆ ದೇಶದಲ್ಲಿರುವ ಎಲ್ಲ ಪ್ರಜೆಗಳು ಅವರ ಒಪಿನಿಯನ್, ಅವರ ಆಶಯದ ಆಧಾರದಲ್ಲಿ ಆಡಳಿತ ನಡೆಸುವಂಥದ್ದು. ಅದು ಯಾವ ರೀತಿಯಲ್ಲಿರ್ತದಪ್ಪ, ಪ್ರತಿಯೊಬ್ಬ ಪ್ರಜೆಯ ಒಪಿನಿಯನ್ ಅಥವಾ ಅಭಿಪ್ರಾಯವನ್ನು ಪಡೆದುಕೊಂಡು ಯಾವ ರೀತಿಯಲ್ಲಿ ಆಡಳಿತ ನಡೆಸುವಂಥದ್ದು ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಸಂವಿಧಾನದ ಆಧಾರದಲ್ಲಿ ಅಥವಾ ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಪ್ರಜೆ, ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾದ ಹಕ್ಕು ಅಂದರೆ ಈಕ್ವಲ್ ರೈಟ್ ಆರ್ ಈಕ್ವಾಲಿಟಿ ಬಿಫೋರ್ ಲಾ ಎಂಬ ಫಂಡಮೆಂಟಲ್ ರೈಟ್ ಇದೆ. ಆ ಆಧಾರದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಆತ ಚುನಾವಣೆಯಲ್ಲಿ ಮತದಾನ ಮಾಡುವಂಥ ಹಕ್ಕು ಎಲ್ಲರಿಗೂ ಇರುವಂಥದ್ದೇ. ಭಾರತ ದೇಶವನ್ನು ಮದರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ, ಅಂದರೆ ಪ್ರಜಾಪ್ರಭುತ್ವದ ತಾಯಿ ಅಂತ ಕರೀತಾರೆ. ಯಾಕೆ? ಇಲ್ಲಿ ಪ್ರತಿಯೊಬ್ಬ ಪ್ರಜೆಯು, ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವ ಹಕ್ಕಿದೆ. ಆ ಮತದಾನದ ಮುಖಾಂತರ ಗೆದ್ದಿರುವಂಥ ನಾಯಕರು ಸರ್ಕಾರ ರಚನೆ ಮಾಡಿ ಅಲ್ಲೊಂದು ಆಡಳಿತ ನಡೆಯುವಂಥ ವ್ಯವಸ್ಥೆ ಇದೆ ಅಂತ ಒಂದು ಉದ್ದೇಶದಿಂದ ಮದರ್ ಆಫ್ ಡೆಮಾಕ್ರಸಿ ಅಂತ ಕರೀತೀವಿ. ಈ ಚುನಾವಣೆ ಎಂಬುದು ಡೆಮಾಕ್ರಸಿಯ ಫೆಸ್ಟಿವಲ್, ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಎಂದೇ ಕರೀತೀವಿ. ಇವತ್ತು ನಾವು ಆ ಪ್ರಜಾಪ್ರಭುತ್ವದ ಹಬ್ಬ ಅಂದರೆ ಚುನಾವಣೆಯ ಹೊಸ್ತಿಲಲ್ಲಿ ಇದ್ದೇವೆ. ಪ್ರತಿ ಬಾರಿಯೂ ಚುನಾವಣೆ ಆದಾಗ, ಈ ಅಂದರೆ 2013 ನಂತರ ಚುನಾವಣೆಗಳಲ್ಲಿ ಒಂದು ಗಮನಿಸಿದರೆ, ಈ ನೋಟಾ ಎಂಬ ಒಂದು ಕಾನ್ಸೆಪ್ಟಿನ ಮೇಲೆ ಬಹಳ ಚರ್ಚೆಗಳಾಗ್ತದೆ. ಇದೊಂದು ಚುನಾವಣೆಯ ಟೈಮ್ ಸಂದರ್ಭದಲ್ಲಿ ಒಂದು ಪ್ರಚಲಿತದಲ್ಲಿರುವಂಥ ಒಂದು ಕಾನ್ಸೆಪ್ಟ್. ನೋಟಾ ಅಂದರೆ ನನ್ ಆಫ್ ದೇಬ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗೆ ನಡೀತದೆ ಅಂತ ಹೇಳಿದರೆ, ಪ್ರತಿಯೊಬ್ಬ ಪ್ರಜೆಗೂ ಆತ ಬಯಸುವಂಥ ಸರ್ಕಾರ ಅಥವಾ ಆತ ಇಚ್ಛಿಸುವಂಥ ಒಂದು ಆಡಳಿತ ಹೇಗಿರಬೇಕು ಅಂತ ಹೇಳಿದರೆ, ಅವನ ಒಪಿನಿಯನ್ ಆಧಾರದಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಗೊತ್ತಿದೆ ನಮಗೆಲ್ಲರಿಗೂ. ಈ ನೋಟಾ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದರೆ, ಆ ಚುನಾವಣೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿದ್ದಾರಲ್ಲ, ಅವು ಯಾವುದೇ ಅಭ್ಯರ್ಥಿಗಳು ಬೇಡ ಅಂತ ಹೇಳುವಂಥ ಒಂದು ಆಪ್ಷನನ್ನು ಕೊಟ್ಟಿರುವಂಥದ್ದು, ಅದು ನೋಟಾ. ಈಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ವೋಟ್ ಹಾಕುವ ಅಥವಾ ಮತದಾನ ಮಾಡುವ ಹಕ್ಕು ನೀಡಿದ್ದಾರೆ ಅಂತ ಹೇಳಿದರೆ, ಅದನ್ನು ನಾವು 100% ಅಂದರೆ 100% ಎಷ್ಟಾಗ್ತದೆ ಅಷ್ಟು 100% ಮಟ್ಟಿಗೆ ಅದನ್ನು ಸದುಪಯೋಗಗೊಳಿಸಿ ಎಲ್ಲರೂ ಬಂದು ಮತದಾನ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ. ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಹಾಗೂ ಆತನ ಭಾಗವಹಿಸುವಿಕೆಯಿಂದ ಪ್ರಜಾಪ್ರಭುತ್ವ ಗೆಲ್ಲುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ನೋಟಾ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಹೇಳಿದರೆ, 2013 ಸುಪ್ರೀಂ ಕೋರ್ಟಲ್ಲಿ ಒಬ್ಬರು PIL ಆಗ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಆ PIL-ನಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಆತನಿಗೆ ಯಾವ ಲೀಡರ್ ಅಥವಾ ಯಾವ ಅಭ್ಯರ್ಥಿಯನ್ನು ಲೀಡರ್ ಅಥವಾ ಯಾವ ಅಭ್ಯರ್ಥಿ ಬೇಕು ಅಂತ ಹೇಳಿ ವೋಟು ಮಾಡುವ ಅಧಿಕಾರ ಹೇಗಿದೆಯೋ ಅದೇ ರೀತಿಯಲ್ಲಿ ನನಗೆ ಮೇಲೆ ನೀಡಿರುವಂಥ ಅಥವಾ ತಿಳಿಸುವಂಥ ಯಾವುದೇ ಅಭ್ಯರ್ಥಿಗಳು ಬೇಡ ಅಂತ ಹೇಳುವ ಅಧಿಕಾರ ಕೂಡ ಇದೆ ಅಂತ ಆ ಒಂದು ಕಾನ್ಸೆಪ್ಟ್, ಆ ಒಂದು ಬೇಸಿಸಲ್ಲಿ ಒಂದು ಜಜ್ಮೆಂಟ್ ಬರ್ತದೆ. ಆ ಜಜ್ಮೆಂಟಿನ ಆಧಾರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಾನ್ಸೆಪ್ಟ್ ಆಫ್ ನೋಟಾವನ್ನು 2013 ನಂತರ ಇಂಟ್ರೊಡ್ಯೂಸ್ ಮಾಡಿದೆ. ಈ ನಮ್ಮ EVM-ಗಳಲ್ಲಿ ಎಲ್ಲ ಅಭ್ಯರ್ಥಿಗಳ ನಂತರ ಒಂದು ನೋಟಾ ಅಂತ ಒಂದು ಆಪ್ಷನ್ ಇಟ್ಟಿರ್ತಾರೆ. ಅಂದರೆ ಮೇಲೆ ಹೇಳಿರುವಂಥ ಯಾವುದೇ ಅಭ್ಯರ್ಥಿಗಳಿಗೆ ನಾನು ಮತ ಚಲಾಯಿಸುವುದಿಲ್ಲ ಅಥವಾ ಮೇಲೆ ಹೇಳಿರುವಂಥ ಯಾವುದೇ ಅಭ್ಯರ್ಥಿಗಳು ನನಗೆ ಸೂಕ್ತ ಅನ್ನಿಸುವುದಿಲ್ಲ, ಆದ ಕಾರಣ ನಾನು ನೋಟವನ್ನು ಚಲಾಯಿಸ್ತೇನೆ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿರುತ್ತೆ. ಸುಪ್ರೀಂ ಕೋರ್ಟ್ ಆ ಆಪ್ಷನ್ ನಾನು ಯಾಕೆ ಕೊಟ್ಟಿರ್ತದೆ, ಇಂಟೆನ್ಷನ್ ಆಫ್ ದ ಸುಪ್ರೀಂ ಕೋರ್ಟ್ ಏನಂತ ಹೇಳಿದರೆ, ಬಹುಶಃ ನೋಟಾದ ಸಂಖ್ಯೆ ಜಾಸ್ತಿ ಆದರೆ ನಾಳೆ ಒಂದು ದಿನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಾಗ ಅಥವಾ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಾಗ ನೋಟಾ ಜಾಸ್ತಿ ಆದ ಕಾರಣ ಒಳ್ಳೊಳ್ಳೆ ಅಭ್ಯರ್ಥಿಗಳು ಬರಬಹುದು, ಎಫಿಷಿಯನ್ಸಿ ಜಾಸ್ತಿ ಇರಬಹುದು, ಕಾಂಪಿಟೆಂಟ್ ಆಗಿರ್ಬೋದು ಅಂತ ಹೇಳುವ ಉದ್ದೇಶದಿಂದ ನೋಟಾ ಎಂಬ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ವಿಶ್ಲೇಷಕರು ಅಥವಾ ರಾಜಕೀಯ ಪಕ್ಷದವರು ಅಥವಾ ಚಿಂತಕರು, ಸಮಾಜದಲ್ಲಿರುವ ಬಹಳಷ್ಟು ಚಿಂತಕರು ಅದನ್ನು ವಿರೋಧಿಸಿದರು. ಯಾಕಂತ ಹೇಳಿದರೆ, ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಪ್ರತಿಯೊಬ್ಬ ಪ್ರಜೆಯ ಒಪಿನಿಯನ್ನಲ್ಲಿ ಆಗುವಂಥ ಒಂದು ಆಡಳಿತ. ಆದರೆ ಇಲ್ಲೇನಾಗ್ತದೆ, ಆ ಒಂದು ನೋಟಾದ ಒಂದು ಕಾನ್ಸೆಪ್ಟಿಂದ ನನಗೆ ಯಾರು ಬೇಡ ಅಂತ ಹೇಳುವ ಒಂದು ಆಪ್ಷನ್ ಇದ್ದ ಕಾರಣ ಆತನ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವಿಕೆಯನ್ನು ಕಡಿಮೆ ಮಾಡ್ತದೆ. ಅದು ಇಟ್ ವಿಲ್ ಶೇಕ್ ದ ಫೌಂಡೇಶನ್ ಆಫ್ ದ ಡೆಮೊಕ್ರಸಿ. ಡೆಮೊಕ್ರಸಿ ಹೇಗೆ ನಡೆಯುವಂಥದ್ದು, ಅದರ ಫೌಂಡೇಶನನ್ನು ಅದು ಶೇಕ್ ಮಾಡಿಬಿಡ್ತದೆ. ಆ ಕಾರಣದಲ್ಲಿ ಎಲ್ಲರೂ ಅದನ್ನು ಒಂದು ಸಮಯದಲ್ಲಿ ವಿರೋಧಿಸಿರುತ್ತಾರೆ. ಅದೇ ರೀತಿ ಅದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ A, B ಹಾಗೂ ನೋಟಾ ಇಬ್ಬರು ಅಭ್ಯರ್ಥಿಗಳು ಕಣಕ್ಕಿಳಿದಿರ್ತಾರೆ.
ಎ ಅಂತ ಹೇಳುವ ಒಂದು ಅಭ್ಯರ್ಥಿ, ಬಿ ಮತ್ತು ನೋಟ. ಎ ಅಭ್ಯರ್ಥಿಗೆ ಒಂದು ಮತ ಸಿಕ್ಕಿರ್ತದೆ, ಬಿ ಅಭ್ಯರ್ಥಿಗೆ ಶೂನ್ಯ ಮತಗಳು ದೊರಕಿರ್ತದೆ, ನೋಟಾಗೆ 99 ಮತಗಳು ದೊರಕಿರ್ತದೆ. ಅಂದರೆ ಒಟ್ಟಿನಲ್ಲಿ ಆ ಚುನಾವಣೆಯಲ್ಲಿ 100 ಮತಗಳು ಪೋಲಾಗ್ತದೆ. ಎ ಅಭ್ಯರ್ಥಿಗೆ 1, ಬಿ ಅಭ್ಯರ್ಥಿಗೆ 0 ಹಾಗೂ ನೋಟಕ್ಕೆ 99. ಸಾಮಾನ್ಯವಾಗಿ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದರೆ 99 ಮತಗಳು ಒಂದು ಸೈಡ್ ಹೋದ ಕಾರಣ ಅಲ್ಲಿ ರೀಎಲೆಕ್ಷನ್ ಆಗಬಹುದು, ಅಥವಾ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಅವರ ರೀತಿಯಲ್ಲಿ ಒಂದು ಬೇರೆ ಒಂದು ಪ್ರಯೋಗ ಆಗ್ಬೋದು ಅಂತ ಹೇಳುವಂಥದ್ದು ನಮ್ಮ ಎಲ್ಲರ ಮನಸ್ಸಿನಲ್ಲಿರುವಂಥದ್ದು ಗೊಂದಲ. ಆದರೆ ವಾಸ್ತವ ಏನು, ಅದರ ಲೀಗಲ್ ಸ್ಟ್ಯಾಂಡ್ ಏನಂತ ಹೇಳಿದರೆ, ಅಲ್ಲಿ ಒಬ್ಬ ಅಭ್ಯರ್ಥಿ ಆತನಿಗೆ ಆತನೇ ಓಟ್ ಹಾಕಿದರೂ ಕೂಡ ಆ ಒಂದು ಓಟಿನಿಂದ ಅವ ಜಯಶಾಲಿ ಆಗ್ತಾನೆ. ಆ 99 ಓಟು ಎಲ್ಲಿ ನೋಟಕ್ಕೆ ಹೋಗಿದೆ ಅದಕ್ಕೆ ಮಹತ್ವವೇ ಇಲ್ಲ, ಇಟ್ ಈಸ್ ಇರ್ರೆಲೆವೆಂಟ್. ಆ ಒಂದು ಓಟ್ ಗೆದ್ದವ ವಿಜಯಶಾಲಿ ಅಂತ ಘೋಷಣೆ ಮಾಡ್ತಾರೆ, ಡಿಕ್ಲೇರ್ಡ್ ಆಸ್ ವಿಕ್ಟೋರಿಯಸ್ ಅಂತ ಹೇಳಿ ಘೋಷಣೆ ಮಾಡಿ ಬಿಡ್ತಾರೆ. ಆಂಧ್ರ ಪ್ರದೇಶ್ ಹೈಕೋರ್ಟ್ನಲ್ಲಿ ರೀಸೆಂಟ್ಲಿ ಒಂದು PIL ಫೈಲ್ ಆಗ್ತದೆ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬನೇ ಅಭ್ಯರ್ಥಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದರೆ ಆ ಚುನಾವಣೆಯಲ್ಲಿ ಆತನನ್ನು ಯುನಾನಿಮಸ್ಲಿ ಡಿಕ್ಲೇರ್ಡ್ ಆಸ್ ವಿಕ್ಟೋರಿಯಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆದರೆ ಈ ಚುನಾವಣೆಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಒಬ್ಬನೇ ವ್ಯಕ್ತಿ ಇದ್ದ ಕಾರಣ ಅಲ್ಲಿ ಚುನಾವಣೆ ನಡಿಬೇಕು. ಆ ಚುನಾವಣೆಯಲ್ಲಿ ನೋಟಾ ಎಂಬ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ, ಅಥವಾ ನೋಟಾ ಇದ್ದ ಕಾರಣ ನೋಟಾ ವರ್ಸಸ್ ಅವನು ಅಂತ ಚುನಾವಣೆ ನಡೆಸಬೇಕಂತ PIL ಆಗ್ತದೆ. ಅಲ್ಲಿ ಹೈಕೋರ್ಟ್ ಏನು ಒಬ್ಸರ್ವ್ ಮಾಡ್ತದೆ ಅಂತ ಹೇಳಿದರೆ, ಅಲ್ಲಿ ಎಲ್ಲ ಮತಗಳು ನೋಟಾಕ್ಕೆ ಹೋಗಿ ಆತನ ಒಬ್ಬನ ಮತ ಅಥವಾ ಆತನ ಮನೆಯವರ ಮತ ಅವನಿಗೆ ಬಂದರೂ ಕೂಡ ಆತನೇ ವಿಜಯಶಾಲಿಯಾಗಿ ಡಿಕ್ಲೇರ್ ಆಗುವ ಕಾರಣ ಅಲ್ಲಿ ಇಲೆಕ್ಷನ್ ನಡೆಸೋ ಯಾವುದೇ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನೋಟಾ ಇದ್ರೂ ನೋಟಾವನ್ನು ಪರಿಗಣಿಸದೆ ಡೈರೆಕ್ಟ್ಲಿ ಅವನನ್ನು ಡಿಕ್ಲೇರ್ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಅಬ್ಸರ್ವೇಷನ್ ಬರ್ತದೆ. ಆ ಬೇಸಲ್ಲಿ ಆ PIL ಕೂಡ ಡಿಸ್ಮಿಸ್ ಆಗ್ತದೆ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ, ನೋಟಾಕ್ಕೆ ನಾವು ಓಟ್ ಹಾಕ್ಬೋದು ಅಥವಾ ನೋಟಾವನ್ನು ಚೂಸ್ ಮಾಡ್ಬೋದು, ಆದರೆ ನಮ್ಮ ಆ ಮತದ ಬೆಲೆ ಏನು, ಅದರ ಮಹತ್ವ ಏನು, ಹೌ ರಿಲೆವೆಂಟ್ ಈಸ್ ಮೈ ವೋಟ್, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ಮತ್ತೊಮ್ಮೆ ಹೋಗ್ತಾರೆ, PIL ಆಗ್ತಾರೆ, ಇದು ಹಲ್ಲಿಲ್ಲದ ಹುಲಿಯಾಗಿ ಆಗಿದೆ, ಈ ನೋಟಾ ಜಾಸ್ತಿ ಬಂದರೂ ಕೂಡ ಅಲ್ಲಿ ರೀಎಲೆಕ್ಷನ್ ಆಗ್ತಾ ಇಲ್ಲ ಅಥವಾ ಬೇರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇಲ್ಲ, ಹಾಗಾಗಿ ಇಂಟೆನ್ಷನ್ ಏನು ಅಂತ ಆಗ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿತು, ಅದು ಹೇಗಿದೆ ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಆ PIL ಅನ್ನು ಡಿಸ್ಮಿಸ್ ಮಾಡ್ತಾರೆ. ಇವಾಗಲೇ ನಮಗೆಲ್ಲರಿಗೂ ಗೊತ್ತಿದೆ, ಅರ್ಬನ್ ಆಗಲಿ ರೂರಲ್ ಆಗಲಿ ಚುನಾವಣೆಯ ಪೋಲಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಹೇಳುವಂಥದ್ದು. ಸೊ ಸಾಮಾನ್ಯವಾಗಿ 30-35% ಜನಸಂಖ್ಯೆಯವರು ಅಥವಾ ವೋಟರ್ಸ್ ಪೋಲಿಂಗ್ ಬೂತಿಗೆ ಬರೋದಿಲ್ಲ, ಓಟೇ ಮಾಡೋದಿಲ್ಲ. ಆದ ಕಾರಣ ಉಳಿದ 65-70% ಜನ ಬಂದು ವೋಟ್ ಮಾಡುವವರಿಗೆ ಈ ನೋಟಾ ಎಂಬ ಒಂದು ಆಪ್ಷನ್ ಕೊಟ್ಟರೆ ಅಥವಾ ಆ ನೋಟಾ ಆಪ್ಷನ್ನಿಂದ ಅವರು ಪ್ರಜಾಪ್ರಭುತ್ವದಲ್ಲಿ 30% ಹೇಗೂ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ಭಾಗವಹಿಸುವುದೇ ಇಲ್ಲ, ಓಟೇ ಮಾಡುವುದಿಲ್ಲ, ಆ ಉಳಿದ 65-70%ದವರು ಅದರಲ್ಲೂ ಕೂಡ ಭಾಗವಹಿಸಿಯೂ ಕೂಡ ಅವರ ಒಂದು ಓಟಿಗೆ ಮಹತ್ವ ಇಲ್ಲದಂತಾದರೆ ಇದು ನಮ್ಮ ಈ ಪ್ರಜಾಪ್ರಭುತ್ವದ ಒಂದು ಆಶಯವನ್ನೇ ಹಾಳು ಮಾಡಿದ ಹಾಗೆ ಆಗ್ತದೆ, ಅಥವಾ ಈ ಡೆಮೊಕ್ರೆಟಿಕ್ ಫೌಂಡೇಶನನ್ನೇ ನಾವು ಶೇಕ್ ಮಾಡಿದ ಹಾಗೆ ಆಗ್ತದೆ. ಆ ಕಾರಣ ಅದೇ ರೀತಿ ಓಟು ಮಾಡಿಯೂ ಕೂಡ ಮಾಡದೇ ಇರುವಂಥ ರೀತಿ, ಅಂದರೆ ನಮ್ಮ ಓಟಿಗೆ ಅಲ್ಲಿ ಬೆಲೆ ಇಲ್ಲ, ನಮ್ಮ ಒಪಿನಿಯನ್ಗೆ ರಿಲೆವೆನ್ಸೇ ಇಲ್ಲದ ರೀತಿಯಲ್ಲಿ ಈ ಚುನಾವಣೆಗಳು ನಡೆದು ಹೋಗ್ತದೆ. ಆ ಕಾರಣ ನೋಟಾ ಅಂತ ಹೇಳಿ, ನೋಟಾ ಕಾನ್ಸೆಪ್ಟ್ ಇದೆ, ಆದರೆ ನೋಟಾ ಎಂಬುದು ಏನು, ಅದರ ಅರ್ಥ ಏನು, ಅದರ ಮಿಸ್ಕನ್ಸೆಪ್ಷನ್ಗಳು ಯಾವುದೆಲ್ಲ ಇದೆ, ರೀಎಲೆಕ್ಷನ್ ಆಗ್ತದೆ, ಪ್ರೆಸಿಡೆನ್ಷಿಯಲ್ ರೂಲ್ ಬರ್ತದೆ, ಅಥವಾ ಅಭ್ಯರ್ಥಿಗಳನ್ನು ಬದಲಾಯಿಸಿ ಮತ್ತೊಮ್ಮೆ ಇನ್ನೂ ಬೇರೆ ವ್ಯವಸ್ಥೆಗಳಾಗ್ಬೋದು ಅಂತ ಹೇಳುವಂಥ ವ್ಯವಸ್ಥೆಗಳು, ಅದು ಮಿಸ್ಕನ್ಸೆಪ್ಷನ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾವು ನಮ್ಮ ತಲೆಯಿಂದ ದೂರ ಮಾಡಿಕೊಂಡು ಅದರ ಸತ್ಯಾಸತ್ಯತೆ ಏನಿದೆ ಅದನ್ನು ತಿಳಿದುಕೊಳ್ಳೋಣ. ಡೈರೆಕ್ಟಾಗಿ ಹೇಳಬೇಕಾದ್ರೆ, ನೀವು ಹಾಕಿದ ನೋಟಾ ಮತವು ಮತ್ತು ನೀವು ಮತ ಹಾಕದೆ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ, ಅದು ಎರಡಕ್ಕೂ ಇರುವಂಥದ್ದು ಒಂದೇ ಬೆಲೆ. ಅಂದರೆ ನನ್ನ ಮನೆ ಓಟಿಗೆ ಪೋಲಿಂಗ್ ಬೂತ್ ತನಕ ಬರದೆ ಮನೆಯಲ್ಲೇ ಕೂತ್ಕೊಂಡ್ರೆ ಹೇಗೆ, ಅಲ್ಲಿ ನನ್ನ ವಾಯ್ಸೇ ಇಲ್ಲ. ಅದೇ ರೀತಿಯಲ್ಲಿ ನಾನು ನೋಟಾ ಹಾಕಿದರೂ ಕೂಡ ನನ್ನ ಈ ಓಟಿನಿಂದ ಅಥವಾ ನಾನು ನೋಟಾಕ್ಕೆ ಹಾಕಿದ ಕಾರಣ ಅಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಮತಗಳು ಒಬ್ಬ ನೋಟಾಕ್ಕೆ ಹೋಗಿ ಕೂಡ ಒಬ್ಬ ಒಂದು ಮತದಿಂದ ಜಯಶಲನಾಗಿ ಆತ ಆಡಳಿತ ನಡೆಸ್ಬೋದು. ಹಾಗಾಗಿ ಸೊ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹೇಗೆ ಅಂತ ಹೇಳಿದರೆ, ಯಾವ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿದ್ದಾರೆ ಅದರಲ್ಲಿ ಯಾರು ಸಮರ್ಥ ಅಭ್ಯರ್ಥಿ ಅಂತ ನೋಡಿಕೊಂಡು ಅದನಿಗೆ ಮತ ಚಲಾಯಿಸಿ ನಮ್ಮ ಈ ಡೆಮೊಕ್ರಾಟಿಕ್ ಸಿಸ್ಟಮಲ್ಲಿ ನಮ್ಮ ಒಪಿನಿಯನ್ ಅನ್ನು ಮುಂದಿಡುವುದು ಒಳಿತು ಹೊರತು, ನನ್ನ ಮತ ನಾನು ಹಾಕಿದರೂ ಒಂದೇ ಹಾಕದಿದ್ದರೂ ಒಂದೇ ಅಂತ ಹೇಳುವಂಥ ಆ ಒಂದು ಸಿಚುವೇಶನಲ್ಲಿ ನನ್ನ ಅಮೂಲ್ಯವಾದ ಮತವನ್ನು ಹೋಗಿ ಅಲ್ಲಿ ಇಡುವ ಸೂಕ್ತ ಅಲ್ಲ ಅಂತ ಕಾಣುತ್ತದೆ. ಆದ ಕಾರಣ ಈ ನೋಟಾ ಅಂತ ಹೇಳುವಂಥದ್ದು ಏನಿದೆ, ಆ ಕಾನ್ಸೆಪ್ಟ್ ಏನಿದೆ, ಅದು ನಮ್ಮ ತಲೆಯಲ್ಲಿ ಇದ್ದರೆ ಅದು ಹೇಗೆ ವರ್ಕ್ ಆಗ್ತದೆ, ಅದರ ಇಂಪಾರ್ಟೆನ್ಸ್ ಏನು, ಅದರ ರಿಲೆವೆನ್ಸ್ ಏನು, ಅದರ ಮಹತ್ವ ಏನು, ನಾನು ಅದು ಹಾಕಿದರೆ ಅದಕ್ಕೆ ನನಗೆ ಉಪಯೋಗ ಆಗ್ತದೆ ಇಲ್ಲೋ ಅಂತ ಹೇಳಿಕೊಂಡು ತಿಳ್ಕೊಂಡು ಮತ ಚಲಾಯಿಸೋದು ಸೂಕ್ತ. ಹಾಗಾಗಿ ನಮಗೆ ಯಾವ
ಹಕ್ಕು ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಯಾವ ಒಂದು ಹಕ್ಕು ಕೊಟ್ಟಿದ್ದಾರೆ ಅದನ್ನು 100% ಉಪಯೋಗಿಸಿ 100% ಮತದಾನ ನಡೆಯುವಂತೆ ಆಗಿ ನಮ್ಮ ಪ್ರತಿಯೊಬ್ಬನ ಮತಕ್ಕೂ ಮಹತ್ವ ಇರುವಂತೆ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಗಿಯಾಗುವುದು ಸೂಕ್ತ ಎಂದು ನಾನು ಭಾವಿಸ್ತೇನೆ. ಧನ್ಯವಾದ.